ಸಚಿವ ಅಶ್ವತ್ಥನಾರಾಯಣ ವಿರುದ್ಧವಾಗಿ ಹುಬ್ಬಳ್ಳಿಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಹುಬ್ಬಳ್ಳಿಯ ಗೋಕುಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಚಿವರ ವಿರುದ್ಧವಾಗಿ ಗಿರೀಶ್ ಗದಿಗೆಪ್ಪಗೌಡರ ಎನ್ನುವವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಗಿರೀಶ್ ಗದಿಗೆಪ್ಪಗೌಡರ ಇವರೇನ್ ಮಾಡ್ತಾರೆ, ಅಶ್ವತ್ಥನಾರಾಯಣ ವಿರುದ್ಧವಾಗಿ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸಿದ್ದು ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರು ಗಿರೀಶ್ ಗದಿಗೆಪ್ಪಗೌಡರ ಕೂಡಲೇ ಸಚಿವ ಅಶ್ವತ್ಥನಾರಾಯಣ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ದೂರಿನ ಅನ್ವಯ ಎಫ್ಐಆರ್ ಆಗಲೇಬೇಕು ಅಂತ ಹೇಳಿ ಗಿರೀಶ್ ಅವರು ಕೇಳಿಕೊಂಡಿದ್ದಾರೆ. ಎಫ್ಐಆರ್ ಹಾಕೊಳ್ಳದೇ ಇದ್ದರೆ, ದಾಖಲು ಮಾಡದೇ ಇದ್ದರೆ ಪ್ರತಿಭಟನೆ ಮಾಡ್ತೀವಿ ನಾವು, ನೋಡ್ತೀರಾ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆ ಬಳಿನೇ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಧರಣಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ಹೊಡೆದು ಹಾಕೋಣ ತಮ್ಮ ಹೇಳಿಕೆಗೆ ಒಂದು ಕಡೆ ಅವರು ವಿಷಾದ ವ್ಯಕ್ತಪಡಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಿಯೋಗ ಕೂಡ ಅಶ್ವತ್ಥನಾರಾಯಣ ಅವರ ವಿರುದ್ಧವಾಗಿ ಇದೀಗ ಒಂದು ಕಡೆ ದೂರು ಕೊಟ್ಟಿದೆ. ಕಾಂಗ್ರೆಸ್ ನಿಯೋಗ ಕೂಡ ಅಶ್ವತ್ಥನಾರಾಯಣ ವಿರುದ್ಧವಾಗಿ ಕೇಸು ದಾಖಲಿಸಬೇಕು, ಸಚಿವ ಅಶ್ವತ್ಥನಾರಾಯಣ ಅವರು ಈ ಥರ ಮಾಡಿರೋದು ಮಾತಾಡಿರೋದು ಸರಿಯಲ್ಲ ಅಂಥೇಳಿ ಕಾಂಗ್ರೆಸ್ ನಿಯೋಗ ಕೂಡ ಒಂದು ಕಡೆ ಕಂಪ್ಲೇಂಟ್ ಕೊಟ್ಟಿದೆ. ಮನೋಹರ್ ಅವರ ನೇತೃತ್ವದಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದೆ ಕಾಂಗ್ರೆಸ್ ನಿಯೋಗ. ಎಲ್ಲಿ ಅಂದರೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದೆ. ಮಲ್ಲೇಶ್ವರಂ ಶಾಸಕರು ಹೌದು, ಅಶ್ವತ್ಥನಾರಾಯಣ ಅವರು ಅವರ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದೀಗ ಆ ನಿಯೋಗ ಕೂಡ ಒಂದು ಕಡೆ ದೂರು ಕೊಟ್ಟಿದೆ. ಮನೋಹರ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ನಿಯೋಗ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದೆ. ಇವಾಗ ಏನು ಮಂಡ್ಯದಲ್ಲಿ ಒಬ್ರು, ಕೊಪ್ಪಳದಲ್ಲಿ ಒಬ್ರು, ಒಬ್ರು ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ರವರು ಟಿಪ್ಪು ಸುಲ್ತಾನ್ ವಂಶಸ್ಥರನ್ನ ಕೊಲೆ ಮಾಡಿ ಮುಗಿಸ್ಬೇಕನ್ನತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ದಾಟಿಯಲ್ಲಿ ಇದೇ ಕ್ಷೇತ್ರದ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಅಶ್ವತ್ಥನಾರಾಯಣರು ಸಹ ಸಿದ್ದರಾಮಯ್ಯನವರ ಹೆಸರನ್ನ ಹೇಳಿ ಅವ್ರನ್ನ ಒಡೆದು ಉದುರಿಸ್ಬೇಕನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಈ ಎರಡೂ ಹೇಳಿಕೆಗಳು ಸಹ ಕೊಲೆ ಪ್ರಯತ್ನಕ್ಕೆ ಪ್ರಚೋದನೆ ಕೊಟ್ಟಿರತಕ್ಕಂಥದ್ದು. ಅವರ ಹೇಳಿಕೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಮುಸ್ಲಿಂ ಜನಾಂಗಕ್ಕಿರ್ಬೋದು, ಕುರುಬ ಸಮುದಾಯಕ್ಕಿರ್ಬೋದು, ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಕೊಲೆ ಮಾಡತಕ್ಕಂಥ ಯತ್ನಗಳು ನಡೆಯಬಹುದು. ಇದ್ರ ಬಗ್ಗೆನೇ ಈಗಾಗಲೇ ನಮ್ಮ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಹೇಳಿದರು, ಮುಂದಿನ ದಿನಗಳಲ್ಲಿ ಬಿಜೆಪಿಯವರು ಈ ರೀತಿಯಾದಂಥ ಕೃತ್ಯಗಳನ್ನ ಮಾಡ್ಬೋದು ಅಂತ. ಅವ್ರು ಹೇಳಿಕೆ ಕೊಟ್ಟು ಕೇವಲ ಒಂದೇ ವಾರಕ್ಕೆ ಇವತ್ತು ಇಬ್ಬರು ಪ್ರಮುಖರು, ಒಬ್ಬರು ರಾಜ್ಯದ ಅಧ್ಯಕ್ಷರು, ಇನ್ನೊಬ್ಬರು ಮಂತ್ರಿಗಳು ಸಂಬಂಧಪಟ್ಟವರು, ಇವರಿಬ್ಬರು ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ಘರ್ಷಣೆಗಳು ಪ್ರಾರಂಭ ಆಗ್ಬೋದು, ಮುಗ್ಧರು ಸಾವನ್ನಾಗ್ಬೋದು. ಆದ್ದರಿಂದ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಮಾನ್ಯ ಡೀಟೇಲ್ಸ್ ಕೊಡೋಕೆ ಇದೀಗ ಶಿವಕುಮಾರ್ ಜೋಹಳ್ ಇದ್ದಾರೆ. ಶಿವಕುಮಾರ್ ಜೋಹಳ್ ಈಗ ಒಂದು ಕಡೆ ಅಶ್ವತ್ಥನಾರಾಯಣ ಅವರ ಮಾತು ಸಾಕಷ್ಟು ಕಿಡಿ ಹೊತ್ತಿದೆ ಕಾಂಗ್ರೆಸ್ನ ನಾಯಕರಲ್ಲಿ. ಬರೀ ಕಾಂಗ್ರೆಸ್ ನಾಯಕರು ಮಾತ್ರ ಅಲ್ಲ, ಕುಮಾರಸ್ವಾಮಿ ಅವರು ಕೂಡ ಈ ಶಬ್ದ ಬಳಕೆಯನ್ನು ಖಂಡಿಸಿದ್ದಾರೆ. ಅಶ್ವತ್ಥನಾರಾಯಣ ಅವರು ಈ ಥರ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ. ಸೊ ಇದು ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರು ಇದನ್ನು ಹೇಗೆ ರಿಸೀವ್ ಮಾಡಿದ್ದಾರೆ ಈ ಸ್ಟೇಟ್ಮೆಂಟನ್ನು ಅಂತ? ನಿಜ ರಮಕಾಂತ್, ಯಾಕೆಂದ್ರೆ ಯಾರೇ ಆಗಿರ್ಲಿ ರಾಜಕಾರಣದಲ್ಲಿರುವಂತವರು ಮಾತನಾಡುವಂತ ಸಂದರ್ಭದಲ್ಲಿ ನಾವು ಏನನ್ನ ಮಾತನಾಡ್ತಾ ಇದ್ದೇವೆ, ಯಾವ ವಿಚಾರಗಳನ್ನ ಹೇಳ್ತೇವೆ, ಇದು ನಾವು ಹೇಳುವಂತಹ ವಿಚಾರ ಅಥವಾ ಹೇಳಿಕೆ ಯಾವ ರೀತಿಯಾದಂತ ಪರಿಣಾಮವನ್ನ ಉಂಟು ಮಾಡಬಹುದು ಅನ್ನುವಂತಹ ಅರಿವು ಅವ್ರಿಗೆ ಇರ್ಬೇಕಾಗತ್ತೆ, ಯಾರೇ ಆದ್ರೂ ಅಷ್ಟೇ. ಆದ್ರೆ ಅಶ್ವತ್ಥನಾರಾಯಣ ಅವರು ಆ ವೇದಿಕೆಯ ಮೇಲೆ ಬಹಿರಂಗವಾಗಿ ಟಿಪ್ಪು ಸುಲ್ತಾನ್ ಒಡೆದು ಹಾಕಿದಾಗೆ ಸಿದ್ದರಾಮಯ್ಯ ಅವರನ್ನು ಕೂಡ ಒಡೆದು ಹಾಕಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ಏನ್ ಕೊಟ್ಟಿದ್ರು ಅದು ಇವತ್ತು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರ ಆಕ್ರೋಶ, ಇನ್ನೊಂದು ಕಡೆ ಕುರುಬ ಸಮುದಾಯದ ಆಕ್ರೋಶ. ಯಾಕೆಂದ್ರೆ ಈ ರೀತಿಯಾಗಿ ನೀವು ಸೈದ್ಧಾಂತಿಕವಾಗಿ ನೀವು ಮಾತನಾಡಿ ಆರೋಪಗಳು ಆ ಪಕ್ಷದ ವಿರುದ್ಧವಾಗಿ ಏನಾದ್ರೂ ನಿಮ್ಗೆ ಹಗರಣಗಳಿದ್ರೆ ಅಥವಾ ಭ್ರಷ್ಟಾಚಾರದ ವಿಚಾರಗಳಿದ್ರೆ ಅದರ ಬಗ್ಗೆ ನೀವು ಮಾತನಾಡಿ, ಸೈದ್ಧಾಂತಿಕವಾಗಿ ನೀವು ಮಾತನಾಡಿ. ಆದ್ರೆ ಈ ರೀತಿಯಾಗಿ ಹೇಳಿಕೆಗಳನ್ನ ವೈಯಕ್ತಿಕವಾಗಿ ಮತ್ತು ಹತ್ಯೆಯಂತಹ ಹೇಳಿಕೆಗಳಿದೆಯಲ್ಲ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬಾರದು ಅನ್ನುವಂಥದ್ದು ಇವತ್ತು ಎಲ್ಲರೂ ಕೂಡ ಎಲ್ಲ ಪಕ್ಷದ ನಾಯಕರು ಕೂಡ ಒಂದು ಹೇಳಿಕೆಯನ್ನ ಇವತ್ತು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನೀವು ಸೈದ್ಧಾಂತಿಕವಾಗಿ ಮಾತನಾಡೋಣ, ಎತ್ತಾಳ್ ಅವರು ಕೂಡ ಸದನದಲ್ಲಿ ಅದೇ ವಿಚಾರವನ್ನ ಹೇಳ್ತಾ ಇದ್ರು. ಸೈದ್ಧಾಂತಿಕವಾಗಿ ನಾವು ದೂಷಣೆ ಮಾಡ್ಬೇಕೇ ಹೊರತು ವೈಯಕ್ತಿಕವಾಗಿ ನಾವು ಅತ್ತೆಯಂತಹ ವಿಚಾರಗಳನ್ನ ನಾವು ಪ್ರವೋಕ್ ಮಾಡುವುದು ಸರಿಯಲ್ಲ, ರಾಜಕಾರಣಿಗಳು ಅಂತಹ ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳಿ ಸ್ವತಃ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಯತ್ನಾಳ್ ಅವರೇ ಸದನದಲ್ಲಿ ಹೇಳ್ತಾರೆ.
ಮಾಧುಸ್ವಾಮಿ ಸೇರಿದಂತೆ ಹಲವು ನಾಯಕರು ಈ ವಿಚಾರವನ್ನ ನಾವು ಒಪ್ಪೋದಿಲ್ಲ ಅನ್ನುವಂತದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಆದ್ರೆ ಅಶ್ವಥ್ ನಾರಾಯಣ ಅವರು ಸದನದಲ್ಲಿ ತಮ್ಮ ಹೇಳಿಕೆಯನ್ನ ಒಂದು ಕಡೆ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ನಾನು ಆ ರೀತಿಯಾಗಿ ಸಿದ್ದರಾಮಯ್ಯ ಅವರನ್ನ ವೈಯಕ್ತಿಕವಾಗಿ ನಾನು ದ್ವೇಷದ ಹೇಳಿಕೆಗಳನ್ನ ಅವ್ರ ಬಗ್ಗೆ ಕೊಟ್ಟಿಲ್ಲ. ನಾನು ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ನಾನು ಮಾತನಾಡಿದ್ದೇನೆ ಬಿಟ್ರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ಬಗ್ಗೆ ನಾನು ಎಲ್ಲೂ ಕೂಡ ಆ ರೀತಿಯಾಗಿ ಮಾತನಾಡಿಲ್ಲ. ಅವರ ಬಗ್ಗೆ ಗೌರವ ಇದೆ ಅಂತೇಳಿ ವಿಷ ಅಕಸ್ಮಾತ್ ಏನಾದ್ರೂ ಆ ನನ್ನ ಹೇಳಿಕೆಯಿಂದ ಅವರಿಗೆ ನೋವಾಗಿದ್ದೆ ಆದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತೇಳಿ ಇವತ್ತು ಸದನದಲ್ಲಿ ಅಶ್ವಥ್ ನಾರಾಯಣ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಆ ವಿಷಾದವನ್ನ ವ್ಯಕ್ತಪಡಿಸಿದ್ರು ಕೂಡ ಕಾಂಗ್ರೆಸ್ ಶಾಸಕರು ದೊಡ್ಡ ಮಟ್ಟದ ಸದ್ದನ್ನ ಮಾಡಿದ್ರು, ಸದನದ ಬಾವಿಗಿಳಿದು ಧರಣಿಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಮತ್ತೊಂದು ಕಡೆ ಹೊರಗಡೆ ಸದನದ ಒಳಗೆ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿ ಇವತ್ತು ಅಶ್ವಥ್ ನಾರಾಯಣ ಅವರ ಹೇಳಿಕೆಯನ್ನ ಕಂಡಿಸಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಇವತ್ತು ದೂರನ ಸಲ್ಲಿಸಿದ್ದಾರೆ. ಮನೋಹರ್ ಅವರ ತಂಡ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಈ ರೀತಿಯಾದಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜನರನ್ನ ಪ್ರವೋಕ್ ಮಾಡಿದ್ದಾರೆ. ಮುಂದೆ ಇದೇನಾದ್ರೂ ಬೇರೆ ಪರಿಣಾಮ ಆದ್ರೆ ಅದು ಬೇರೆ ತರ ಆಗತ್ತೆ. ಹಾಗಾಗಿ ಕೂಡಲೇ ನೀವು ಅವರ ವಿರುದ್ಧ ಕೇಸನ್ನ ದಾಖಲಿಸಬೇಕು ಮತ್ತೆ ಅವರನ್ನ ಬಂಧನ ಮಾಡಬೇಕು ಅಂತೇಳಿ ಇವತ್ತು ಮನೋಹರ್ ಮಲ್ಲೇಶ್ವರಂ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಸಂಜೆ ಮತ್ತೊಂದು ಸಿದ್ದರಾಮಯ್ಯ ಅವರ ಬೆಂಬಲಿಗರ ತಂಡ ಕಮಿಷನರ್ ಅವರನ್ನ ಭೇಟಿ ಮಾಡಿ ಅವ್ರಿಗೆ ದೂರನ್ನ ಸಲ್ಲಿಸೋದಕ್ಕೆ ಮುಂದಾಗಿದೆ. ಜೊತೆಗೆ ಈ ವಿಚಾರದಲ್ಲಿ ನಾವು ಕಾನೂನು ಹೋರಾಟಕ್ಕೂ ಕೂಡ ನಾವು ಮುಂದಾಗ್ತೇವೆ ಅನ್ನುವಂತ ಒಂದು ಮಾತನ್ನ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಅವರು ಲಘುವಾಗಿ ಹೇಳಿಕೆಯನ್ನ ಕೊಟ್ಟಿರ್ಬೋದು, ಆದ್ರೆ ಅದನ್ನ ಜನ ಯಾವ ರೀತಿಯಾಗಿ ರಿಸೀವ್ ಮಾಡ್ತಾರೆ, ಒಂದೊಂದು ದಿನ ಏನಾದ್ರೂ ಅದರ ಪರಿಣಾಮ ಅವರ ಮೇಲೆ ಆದ್ರೆ ಆಗ ಏನ್ ಮಾಡ್ಬೇಕು, ನಾವು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು. ಇವತ್ತು ಪ್ರತಿಪಕ್ಷ ನಾಯಕರಿಗೆ ಇವತ್ತು ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅನ್ನುವಂತ ಒಂದು ಆಕ್ರೋಶ ಇವತ್ತು ಕಾಂಗ್ರೆಸ್ ಹೊರಗೆ ಹಾಕ್ತಾ ಇದೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕೂಡ ಅದರ ಬಗ್ಗೆ ಸುದ್ದಿಗೋಷ್ಠಿಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಪ್ರಿಯಾಂಕರ್ಗೆ ಮತ್ತೆ ಎಂ ಬಿ ಪಾಟೀಲ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲೂ ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕಂಪ್ಲೇಂಟ್ಗಳನ್ನು ಕೂಡ ಲಾಡ್ಜ್ ಮಾಡಲಾಗ್ತಾ ಇದೆ. ಮುಂದೊಂದು ದಿನ ಈ ಒಂದು ಹೇಳಿಕೆ ಬಿಜೆಪಿ ಪಕ್ಷಕ್ಕೆ ಒಡೆತಗ ಬಿದ್ರು ಬೀಳ್ಬಹುದು ರಮಕಾಂತ್. ಯಾಕೆಂದ್ರೆ ಹಿಂದೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಎಚ್ ಡಿ ಗೌಡರು ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಿಂದಾಗಿ ಅಲ್ಲಿ ಗೆಲ್ಲುವಂತಹ ಒಂದು ಅವಕಾಶವನ್ನೇ ಜೆ ಡಿ ಎಸ್ ಪಕ್ಷ ಕಳೆದುಕೊಳ್ಬೇಕಾಯ್ತು ಮಂಡ್ಯದಲ್ಲಿ. ಅದು ಉದಾಹರಣೆ ಇವತ್ತು ಜನರ ಮುಂದೆ ಇದೆ. ಹಾಗಾಗಿ ಅಶ್ವಥ್ ನಾರಾಯಣ ಅವರ ಹೇಳಿಕೆ ಬಿಜೆಪಿ ಪಕ್ಷದ ಮೇಲೆ ಮತ್ತಷ್ಟು ಪರಿಣಾಮವನ್ನ ಬೀರುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅವ್ರು ಹೇಳಿಕೆ ಕೊಟ್ಟಿರ್ಬಹುದು, ಆದ್ರೆ ಅದರ ಒಂದು ಪರಿಣಾಮ ಏನಾಗತ್ತೆ ಅಂದ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗಬಹುದು, ಬಿಜೆಪಿಗೆ ಅದರಿಂದ ನಷ್ಟ ಕೂಡ ಆಗ್ಬಹುದು ಆ ಮುಂದೊಂದು ದಿನ ಒಂದು ಆ ಹೇಳಿಕೆ. ಸೊ ಹಾಗಾಗಿ ರಾಜಕೀಯ ನಾಯಕರು ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಅರಿತು ನಾವು ಕೊಡುವಂತ ಹೇಳಿಕೆ ಏನ್ ಪರಿಣಾಮ ಬೀರುತ್ತೆ ಅದನ್ನ ಅರ್ಥ ಮಾತನಾಡಬೇಕಾಗತ್ತೆ. ಆದ್ರೆ ಈಗ ಅಶ್ವಥ್ ನಾರಾಯಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲ ಪಕ್ಷಗಳ ನಾಯಕರು ಕೂಡ ತನ್ನ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ದೂರನ್ನ ದಾಖಲಿಸುವಂತ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅಶ್ವಥ್ ನಾರಾಯಣ ಕೂಡ ಈಗಾಗಲೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ರಮಕಾಂತ್. ಥ್ಯಾಂಕ್ ಯು ಶಿವು.